ಸ್ಟೆಪ್ ಹಾಕಿದೆ ಆರಾಮಾಗಿ ಒಂದು 100-200 ಮೀಟರ್ ನಡ್ಕೊಂಡು ಹಂಗೆ ಹೋಗ್ಬಿಡ್ಬೋದು. ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ಈಶ್ವರ್, ಬಡ್ಕಳ ಹುಡುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾದ ಜಾಗದಲ್ಲಿ ಇದ್ದೇವೆ. ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಿ, ಈ ಬೀಚ್ ಒಂಥರ ಹಿಡನ್ ಬೀಚ್ ಥರ ಮುರುಡೇಶ್ವರಕ್ಕೆ ಅತ್ಯಂತ ಸಮೀಪವಾಗಿದೆ. ನೋಡೋಣ ಯಾವ ರೀತಿ ಇದೆ ಎಲ್ಲ ಇಲ್ಲಿಯ ಅದ್ಭುತವಾದಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ, ಬನ್ನಿ. ಸ್ನೇಹಿತರೆ, ಇದು ಮುರುಡೇಶ್ವರದ ಸಮೀಪ ಇರುವಂಥ ತುದಳ್ಳಿ ಅನ್ನುವಂಥ ಒಂದು ಜಾಗ. ಮುರುಡೇಶ್ವರಕ್ಕೆ ಮುರುಡೇಶ್ವರ ಟೆಂಪಲ್ನಿಂದ 1.5 kilometers ಇದೆ. ತುಂಬಾ ಅದ್ಭುತವಾದಂಥ ಜಾಗ ಇದು. ಮುರುಡೇಶ್ವರಕ್ಕೆ ಇಷ್ಟೊಂದು ಸಮೀಪ ಇದ್ದರೂ ಕೂಡ ನೋಡಿ, ಆಕಾಶ ಎಷ್ಟೊಂದು ನೀಲಿಯಾಗಿ ಕಾಣಿಸ್ತಾ ಇದೆ, ಸ್ವಚ್ಛವಾಗಿದೆ ಪರಿಸರ. ಮುರುಡೇಶ್ವರಕ್ಕೆ ಅತ್ಯಂತ ಸಮೀಪವಾಗಿದ್ದರೂ ಕೂಡ ಈ ಒಂದು ಜಾಗದ ಕುರಿತಾಗಿ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಇಲ್ಲೊಂದು ಬ್ರಿಡ್ಜ್ ಇದೆ, ಒಂದು ಚಿಕ್ಕದಾದ ನದಿ ಕೂಡ ಇದೆ. ಎಷ್ಟು ಸುಂದರವಾದಂಥ ಪ್ರದೇಶ. ಈಗ ಇಲ್ಲಿಂದ ಸದ್ಯಕ್ಕೀಗ ತುದಳ್ಳಿಯ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ನಿಜಕ್ಕೂ ಪ್ರತಿ ಸಲ ನಮ್ಗನ್ಸೋದು ಪ್ರವಾಸೋದ್ಯಮದ ನಿಟ್ಟಿನಲ್ಲಿ ಯೋಚನೆ ಮಾಡಿ ನೋಡಿದಾಗ ಭಟ್ಕಳವನ್ನು ಒಂದು ಅದ್ಭುತ ಪ್ರವಾಸಿ ಹಬ್ಬನ್ನಾಗಿ ಮಾಡಬಹುದು. ಅಷ್ಟೊಂದು ಅವಕಾಶ ಇದೆ, ಆದರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೆ ಅದು ಯಾರಿಗೂ ಬೇಕಾಗಿಲ್ಲ. ನಮ್ಮ ಉತ್ತರ ಕನ್ನಡ ಕಂಪ್ಲೀಟ್ ಆಗಿ ಹೆಚ್ಚಿನ ಭಾಗಗಳು ಕಾಡು ಪ್ರದೇಶದಿಂದ ಆವೃತ್ತವಾಗಿರುವಂಥ ಜಾಗ, ಗುಡ್ಡಗಾಡು ಪ್ರದೇಶ. ಇಲ್ಲಿ ಕೈಗಾರಿಕೆಗಳು ಮುಂತಾದವುಗಳು ನಿರ್ಮಾಣ ಮಾಡೋಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಪರಿಸರ ಸೂಕ್ಷ್ಮ ಪ್ರದೇಶ ಇದೆ. ಆದರೆ ಪ್ರವಾಸೋದ್ಯಮವನ್ನು ಅಚ್ಚುಕಟ್ಟಾಗಿ ಅಭಿವೃದ್ಧಿಯನ್ನು ಪಡಿಸಬಹುದು. ಬಟ್ ಇಲ್ಲಿಯ ರಾಜಕಾರಣಿಗಳು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಒಂದು ಮತ್ತೊಂದು ಯಾರಿಗೂ ಕೂಡ ಇಚ್ಛಾಶಕ್ತಿ ಇಲ್ಲ. ದೂರದಲ್ಲಿ ನೀವು ಮುರುಡೇಶ್ವರದ ಗೋಪುರ ಮತ್ತು ಶಿವನ ಸ್ಟ್ಯಾಚುವನ್ನು ಕೂಡ ನೋಡ್ತಾ ಇದ್ದೀರಿ. ಸಾಕಷ್ಟು ವಿಶಾಲವಾಗಿರುವಂತಹ ಬೀಚ್, ಪ್ರವಾಸಿಗರಿಗೆ ಸಮಯ ಕಳೆಯೋಕೆ ಅತ್ಯಂತ ಅನುಕೂಲವಾದಂಥ ಬೀಚ್. ನಿಜಕ್ಕೂ ನೀವೇನಾದರೂ ಮುರುಡೇಶ್ವರಕ್ಕೆ ಬಂದಾಗ ಈ ಬೀಚ್ಗೆ ಭೇಟಿ ಕೊಡ್ಬೋದು. ಒಂದು ಮುರುಡೇಶ್ವರದಲ್ಲಿ ನಿಮ್ಮ ವೆಹಿಕಲನ್ನು ನಿಲ್ಲಿಸಿ ಮುರುಡೇಶ್ವರ ಬೀಚಿಂದ ನೇರವಾಗಿ ನಡ್ಕೊಂಡು ಬರ್ಬೋದು. ಇಲ್ಲಾಂದರೆ ನೀವು ಮುರುಡೇಶ್ವರ ಏನು ಎಂಟ್ರೆನ್ಸ್ ಆಗ್ತೀರಿ, ಆ ಜಾಗದಲ್ಲಿ ರೈಟ್ ತಗೊಂಡು ಒಂದು ಸುಮಾರು 1 kilometers ಪ್ರಯಾಣ ಮಾಡಿದ ನಂತರ ಈ ಒಂದು ಜಾಗ ಸಿಗುತ್ತೆ. ಒಂದು ಕಡೆ ಒಂದು ಪಾರ್ಟು ತುದಳ್ಳಿ ಬೀಚು, ಮತ್ತೊಂದು ಪಾರ್ಟು ಮುರುಡೇಶ್ವರ ಬೀಚು. ನೋಡಿ ಇಷ್ಟು ಸ್ಲೋಪ್ ಆಗಿದೆ, ಆರಾಮಾಗಿ ಒಂದು 100-200 meters ನಡ್ಕೊಂಡು ಹಂಗೆ ಹೋಗ್ಬಿಡ್ಬೋದು, ಅಷ್ಟು ಸ್ಲೋಪ್ ಆಗಿದೆ ಬೀಚ್. ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ಬಂದ್ರೆ ಆರಾಮಾಗಿ ಇಲ್ಲಿ ಬಿಟ್ಕೊಂಡು ಆಟ ಆಡ್ಬೋದು. ದೂರದಲ್ಲಿ ಪಶ್ಚಿಮ ಘಟ್ಟಗಳ ಸಾಲು. ನೋಡಿ ಪ್ರಕೃತಿ ಎಷ್ಟೊಂದು ವಿಸ್ಮಯಕಾರಿ ಅಂತ ಇಲ್ಲಿ ಗೊತ್ತಾಗುತ್ತೆ. ಇದೆಲ್ಲ ಸಮುದ್ರ ಜೀವಿಗಳು ಮಾಡಿರುವಂಥದ್ದು. ಕ್ರ್ಯಾಬ್ ಏನಿದೆ ನೋಡಿ, ಹೋಲ್ ಹೋಲ್ ಆಗಿದೆ. ಇದೆಲ್ಲ
ಈ ಕ್ರಾಬ್ ಇದನ್ನ ಈ ಹೋಲ್ ಅನ್ನು ಮಾಡಿದ್ದು. ಚಿಕ್ಕ ಚಿಕ್ಕ ಕ್ರಾಬ್ ಇದೆ ಇದರ ಒಳಗಡೆ ನೋಡಿ. ಇದು ಈ ಚಿಕ್ಕ ನದಿ ಇದೆ, ಅದರ ಹೆಸರು ಖಂಡಿತವಾಗಿಯೂ ಗೊತ್ತಿಲ್ಲ. ಈ ನದಿ ಇಲ್ಲಿ ಸಮುದ್ರದೊಟ್ಟಿಗೆ ಸಂಗಮ ಆಗುತ್ತೆ. ತುಂಬಾ ಚಿಕ್ಕ ನದಿ, ಹಾಗೆ ದಾಟಬಹುದು. ಆ ಕಡೆ ಬ್ರಿಡ್ಜ್ ಅನ್ನ ತೋರಿಸಿದೆ. ಬಿಸಿ ಬಿಸಿ ಆಗಿದೆ ನೀರು, ಬಿಸಿ ಆಗಿದೆ. ಇಲ್ಲಿ ಟೆಂಪರೇಚರ್ ಕಾರಣಕ್ಕೆ ನೀರು ಬಿಸಿ ಆಗಿದೆ. ಹಾ, ಈ ನದಿಯನ್ನ ದಾಟಿದ್ವಿ. ಐ ಥಿಂಕ್ ಇಲ್ಲಿಂದ ಮುರುಡೇಶ್ವರದ ಬೀಚ್ ಪ್ರಾರಂಭ ಆಗುತ್ತೆ. ಇದೇನು ಬಾಂಬ ಅಂತ ಎಲ್ಲಿ ಒಂಥರ ರುದ್ರಾಕ್ಷಿ ಹೊರದಂಗೆ ಆಗುತ್ತೆ. ಬಟ್ ಅಲ್ಲ, ತುಂಬ ದೊಡ್ಡ ಸೈಜ್ನದು. ಯಾವುದೋ ಒಂದು ಜಾಗದಲ್ಲಿ ಬೆಳೆದಿರುವಂಥ ಒಂದು ಕಾಯಿ, ಮರದ ಕಾಯಿ. ಅದು ಸಮುದ್ರದ ಮೂಲಕ ಅಥವಾ ಈ ನದಿಯ ಮೂಲಕ ಇಲ್ಲಿವರೆಗೂ ತೇರ್ಕೊಂಡು ಬಂದಿದೆ.